ಬರಲೇ ಇನ್ನು ಯಮುನೆ. ಈ ಒಂದು ಕಾದಂಬರಿಯನ್ನು ಓದಿದ್ದವರು ಇದನ್ನು ಸಿನಿಮಾ ಮಾಡಿದ್ರೆ ಖಂಡಿತ ಓಡುತ್ತೆ ಕಣ್ರಿ ಅಂತ ಹೇಳಿದರು. ಇದನ್ನು ಸಿನಿಮಾ ಮಾಡೋರು ಯಾರು, ಈ ಒಂದು ಪಾತ್ರವನ್ನು ಮಾಡುವಂತಹ ಅರ್ಹತೆ ಯಾವ ಕಲಾವಿದನಿಗಿದೆ, ಈ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲರಿಗೂ ಒಳೆದಂತಹ ಹೆಸರು ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್ ಅವರಿಗೆ ಯಾವ ಪಾತ್ರ ಕೊಟ್ಟರು, ಯಾವ ಪಾತ್ರವನ್ನು ಮಾಡಿದರು ಅದರಲ್ಲಿ ತಾದ್ಮ್ಯತೆ ಇರುತ್ತೆ ಮತ್ತು ಆ ಒಂದು ಪಾತ್ರವನ್ನು ಜೀವಂತಿಸಿರ್ತಾರೆ ಅನ್ನೋದನ್ನು ನಾವು ಹಲವಾರು ಪಾತ್ರಗಳಲ್ಲಿ ನೋಡಿದ್ದೀವಿ. ಆದರೆ ಈ ಒಂದು ಸಿನಿಮಾ ಬಹಳನೇ ವಿಶಿಷ್ಟವಾದ ಸಿನಿಮಾ, ವಿಭಿನ್ನ ಪ್ರಯೋಗದ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದಲ್ಲೇ ವಿಭಿನ್ನ ಪ್ರಯೋಗ ಅಂದರೂ ಕೂಡ ತಪ್ಪಾಗಲಾರದು. ಮೊದಲ ಬಾರಿಗೆ ಒಂದು ಕಾದಂಬರಿಯನ್ನು ಕಲರ್ನಲ್ಲಿ ತೆಗೆದಂತಹ ಸಿನಿಮಾ ಕೂಡ ಈ ಒಂದು ಸಿಪಾಯಿ ರಾಮು ಸಿನಿಮಾಗೆ ಸಿಗುತ್ತೆ. ಸಿಪಾಯಿ ರಾಮು ಅಂತ ಹೆಸರನ್ನು ಇಟ್ಟಿದ್ದು ಕೂಡ ಕ್ಯಾಚಿಯಾಗಿರಲಿ ಅಂತ. ಇಲ್ಲಿ ಒಬ್ಬ ಸಿಪಾಯಿಯ ಬದುಕಿನಲ್ಲಿ ಆಗುವಂತಹ ಕಥನಾವಳಿಯನ್ನು ಅಷ್ಟೇ ಅದ್ಭುತವಾಗಿ ವೈಯರ್ ಸ್ವಾಮಿಯವರು ಬಿಡಿಸಿಟ್ಟಿದ್ದರು. ಲೀಲಾವತಿಯವರು ಪತ್ನಿಯ ಪಾತ್ರದಲ್ಲಂತೂ ಅದ್ಭುತವಾಗಿ ನಟಿಸಿದ್ರು. ತೂಗುದೀಪ್ ಶ್ರೀನಿವಾಸ್, ಲೀಲಾವತಿ, ರಾಜ್ಕುಮಾರ್ ಮುಂತಾದವರಿದ್ದಂತಹ ಈ ಸಿನಿಮಾ ಬಹಳಷ್ಟು ಜನಮನ್ನಣೆಯನ್ನು ಪಡಿತು. ನುಗ್ಗೆಹಳ್ಳಿ ಪಂಕಜ ಅವ್ರಿಗಂತೂ ಒಳ್ಳೆ ಹೆಸರನ್ನು ತಂದುಕೊಡ್ತು ಇಂತಹ ಒಂದು ಕಾದಂಬರಿಯನ್ನು ಬರೆದಿದ್ದಕ್ಕೆ. ಈ ಕಾದಂಬರಿಯಲ್ಲಿ ಈ ಸಿನಿಮಾ ಬಹಳಷ್ಟು ಜನಕ್ಕೆ ಪ್ರೇರಣೆ ಕೂಡ ಆಯಿತು. ಇನ್ಫ್ಯಾಕ್ಟ್ ಮೈತ್ರಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮತ್ತೊಂದು ರಾಜ್ಕುಮಾರ್ ಅವರ ಸಿನಿಮಾ ಒಂದೇನಾದರೂ ಮಾಡಿದ್ರೆ ಯಾವ ಒಂದು ಪಾತ್ರವನ್ನು ಮಾಡಬಹುದು ಅನ್ನೋದಕ್ಕೆ ಸಣ್ಣ ಹಿಂಟ್ನಂತೆ ಸಿಪಾಯಿ ರಾಮು ಸಿನಿಮಾದ ಸನ್ನಿವೇಶವನ್ನು ರೀಕ್ರಿಯೇಟ್ ಮಾಡಿದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಅದನ್ನು ಬಿಟ್ಟರೆ ಈ ಸಿನಿಮಾ ಮತ್ತಾರಿಗೆ ಇಷ್ಟ? ಈ ಹಿಂದೆ ಡಾಕ್ಟರ್ ಶಿವರಾಜ್ಕುಮಾರ್ ಅವರಿಗೆ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅಂದರೆ ಲೀಲಾವತಿಯವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಈ ಇಬ್ಬರೂ ಕೂಡ ಅದ್ಭುತವಾದ ಕಲಾವಿದರು, ಜೊತೆಗೆ ಒಟ್ಟಿಗೆ 36 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ಒಂದು ಸಿನಿಮಾಗಳಲ್ಲಿ ನಿಮಗೆ ಯಾವುದು ಇಷ್ಟ ಅಂತ ವೀಕೆಂಡ್ ವಿತ್ ರಮೇಶ್ನಲ್ಲಿ ಕೇಳಿದ್ದಾಗ ಶಿವರಾಜ್ಕುಮಾರ್ ಅವರು ಹೇಳಿದ್ದು, ನನಗೆ ಲೀಲಾವತಿ ಮತ್ತು ನಮ್ಮ ಒಂದು ತಂದೆಯವರು ನಟಿಸಿದಂತಹ ಎಲ್ಲ ಸಿನಿಮಾಗಳು ಇಷ್ಟ, ಅದರಲ್ಲೂ ಸಿಪಾಯಿ ರಾಮು ಮತ್ತು ಭಕ್ತ ಕುಂಬಾರ ಎರಡೂ ಇಷ್ಟ ಅಂತ ಹೇಳಿದರು. ಸಿಪಾಯಿ ರಾಮು ಕಥೆಯ ಕಾರಣಕ್ಕೆ ಹೇಳಿದರೆ, ಭಕ್ತ ಕುಂಬಾರದಲ್ಲಿ ಲೀಲಾವತಿಯವರು ಅಭಿನಯಿಸಿದಂತಹ ಪಾತ್ರವೇ ಆಗಿತ್ತು. ಸಿಪಾಯಿ ರಾಮನಲ್ಲಿ ಒಬ್ಬ ಮಡದಿಯಾಗಿ, ಅಂದರೆ ತನ್ನ ಪತಿಗೆ ಕಾಯುವಂತಹ ಮಡದಿಯಾಗಿ ಅದ್ಭುತವಾದ ಗಮನಾರ್ಹವಾದಂತಹ ಅಭಿನಯವನ್ನು ನೀಡಿದರೆ, ಭಕ್ತ ಕುಂಬಾರ ಬೇರೆಯದೇ ರೀತಿಯ ಸಿನಿಮಾ. ಇಲ್ಲಿ ಭಕ್ತಿಯ ಪರಾಕಾಷ್ಠೆ ಹೇಗಿರುತ್ತೆ ಅನ್ನೋದನ್ನು ತೋರಿಸಲಾಗಿತ್ತು. ತನ್ನ ಒಂದು ಪತ್ನಿಗೆ ಕೊಟ್ಟ ಮಾತಿನಂತೆ ನಡೆಯುವಂತಹ ಕುಂಬಾರ ಕೃಷ್ಣನಿಗೋಸ್ಕರನೇ ತಾನು ಜನಿಸಿದ್ದೇನೆ ಎನ್ನುವಂತೆ ಅದನ್ನೇ ಭಾವಿಸಿಕೊಂಡು ಜೀವಿಸುವಾತ. ಅಲ್ಲಿ ಪತ್ನಿಯಾಗಿ ನಟಿಸಿದಂತಹ ಲೀಲಾವತಿಯವರು ಪತಿಗೆ ಸಹಧರ್ಮಿಣಿಯಾಗಿ, ಪತಿಗೆ ತಕ್ಕ ಸತಿಯಾಗಿ ಮಾತ್ರ ಅಭಿನಯಿಸಲಿಲ್ಲ. ಜೊತೆಗೆ ತನ್ನ ಒಂದು ಪತಿ ಏನೆಲ್ಲವನ್ನೂ ಕೂಡ ಮಾಡೋದಕ್ಕೆ ಸಾಧ್ಯವೋ ಆ ಎಲ್ಲದಕ್ಕೂ ಕೂಡ ಬೆಂಗಾವಲಾಗಿ ಮತ್ತು ಬೆನ್ನೆಲುಬಾಗಿ, ಆತನ ಯಾವ ಒಂದು ನಡೆಗೂ ಆಕ್ಷೇಪವನ್ನು ಎತ್ತದೆ ಒಬ್ಬ ಪತಿವ್ರತ ಶಿರೋಮಣಿಯಾಗಿ ಇಲ್ಲಿ ನಟಿಸಿದ್ರು. ಇಂತಹ ಒಂದು ಪಾತ್ರವನ್ನು ಪ್ರತಿಯೊಬ್ಬರು ಇಷ್ಟಪಟ್ಟಿದ್ರು. ಒಂದು ಮೂಲದ ಪ್ರಕಾರ ಮೊದಲು ಈ ಸಿನಿಮಾಗೆ ಲೀಲಾವತಿಯವರನ್ನು ಈ ಒಂದು ಪಾತ್ರಕ್ಕೆ ಕೇಳಲಾಗಿರಲಿಲ್ಲ. ಕಥೆಯನ್ನೆಲ್ಲ ಕೇಳಿದ ಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಒಂದು ಪಾತ್ರವನ್ನು ಲೀಲಾವತಿಯವರು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಪಾರ್ವತಮ್ಮನವರು ಹೇಳಿದ ಮೇಲೆ ಎಲ್ಲರೂ ಕೂಡ ಆ ಕುರಿತು ಯೋಚನೆ ಮಾಡ್ತಾರೆ. ರಾಜ್ಕುಮಾರ್ ಅವರು ಆ ಒಂದು ಸಮಯದಲ್ಲಿ ಹಿಂದೆ ಮುಂದೆ ನೋಡಿದ್ದು ಉಂಟು. ಯಾಕಂದರೆ ಅಲ್ಲಿಗಾಗಲೇ ಬೇರೆಯದೇ ರೀತಿಯ ಸುದ್ದಿಗಳು ಹರಿದಾಡ್ತಾ ಇದ್ದರಿಂದ ಮತ್ತೆ ಈ ಒಂದು ಪಾತ್ರವನ್ನು ಆಯ್ಕೆ ಮಾಡೋದರಿಂದ ಸಮಸ್ಯೆ ಆಗೋದಿಲ್ವೇ ಅನ್ನೋದು ಅವರ ಮನೋಭಾವವಾಗಿತ್ತು. ಆದರೆ ಪಾರ್ವತಮ್ಮನವರು ಪಾತ್ರವನ್ನು ಪಾತ್ರವನ್ನಾಗಿ ಮಾತ್ರ ಜನ ನೋಡ್ತಾರೆ, ತಲೆ ಕೆಡಿಸ್ಕೋಬೇಡಿ, ಈ ಪಾತ್ರವನ್ನು ಅವ್ರು ಮಾಡಿದ್ರೆ ಮಾತ್ರ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಅಂತ ಆ ಒಂದು ಪಾತ್ರಕ್ಕೆ ಲೀಲಾವತಿಯವರನ್ನೇ ಅವರು ಸಜೆಸ್ಟ್ ಮಾಡಿದರು. ಸಿನಿಮಾ ಹಿಟ್ಟಾಯಿತು. ಈ ಒಂದು ಸಿನಿಮಾ ಕೂಡ ಶಿವಣ್ಣನಿಗೆ ತುಂಬಾ ಇಷ್ಟ ಆಗೋದಕ್ಕೆ ಕಾರಣ ಸಿನಿಮಾದ ಕತೆ ಮತ್ತು ಲೀಲಾವತಿ ಅವರ ಅಭಿನಯ, ಜೊತೆಗೆ ಆ ಸಮಯದಲ್ಲಿ ಮೂಡಿ ಬರ್ತಾ ಇದ್ದಂತಹ ಕಥನ ಶೈಲಿ ಇವರಿಗೆ ತುಂಬಾ ಇಷ್ಟವಾಗಿತ್ತು. ಈ ಹಿಂದೆ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಈ ಒಂದು ಸಿನಿಮಾವನ್ನು ಮತ್ತೆ ರೀಮೇಡ್ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಭಕ್ತ ಕುಂಬಾರದ ಒಂದು ಸ್ಟಿಲ್ ಕೂಡ ಶಿವಣ್ಣನ ರೀತಿಯಲ್ಲಿ ಪೋಸ್ಟರ್ ಡಿಸೈನ್ ಮಾಡಿ ಕೂಡ ಬಿಡಲಾಗಿತ್ತು. ಆದರೆ ಆ ಸಿನಿಮಾ ಸೆಟ್ ಇರಲಿಲ್ಲ, ಅದು ಬೇರೆ ಮಾತು. ಒಟ್ಟಿನಲ್ಲಿ ಒಂದು ಸಿನಿಮಾ ಯಾಕೆ ಇಷ್ಟವಾಗುತ್ತೆ ಅಥವಾ ಲೀಲಾವತಿಯವರನ್ನು ಕಂಡರೆ ನನಗೆ ಯಾಕೆ ಇಷ್ಟ ಅಂತ ಹೇಳಬೇಕಾದ್ರೆ ಶಿವರಾಜ್ಕುಮಾರ್ ಅವರು ಹೇಳಿದ್ದು, ಅವರು ಅದ್ಭುತವಾದ ಅಭಿನೇತ್ರಿ,
ಕನ್ನಡ ಸಿನಿಮಾ ರಂಗಕ್ಕೆ ಅಂತವರು ನಿಜಕ್ಕೂ ಆಸ್ತಿ. ಅವರನ್ನು ಪಡೆದಿರುವಂತಹ ನಾವು ಧನ್ಯರು. ಅವರ ಸಿನಿಮಾಗಳನ್ನು ನೋಡಿ ಬೆಳೆದಿರುವಂತಹ ನಿಜಕ್ಕೂ ನಾವು ಭಾಗ್ಯಶಾಲಿಗಳು ಅನ್ನೋ ಮಾತನ್ನು ಶಿವಣ್ಣ ಹೇಳ್ತಾರೆ. ಸ್ನೇಹಿತರೆ, ಲೀಲಾವತಿ ಅವರು ಮತ್ತು ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ನೀವು ಇಷ್ಟಪಟ್ಟಂತಹ ಸಿನಿಮಾ ಯಾವುದು? ಶಿವಣ್ಣ ಹೇಳಿದ ಹಾಗೆ ಸಿಪಾಯಿ ರಾಮು ಮತ್ತು ಭಕ್ತ ಕುಂಬಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿಕೊಡಿ. ಧನ್ಯವಾದಗಳು.